ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಪಟ್ಟಣ ಪಂಚಾಯಿತಿ ಮೀಸಲಾತಿ ಮಂಜೂರಾತಿಗೆ ಆಗ್ರಹಿಸಿ ನಡೆಸುತ್ತಿರುವ ಧರಣಿ ಸತ್ಯಾಗ್ರಹ ಹೋರಾಟಕ್ಕೆ ಬೆಂಬಲಿಸಿ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದಿಂದ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಪ್ರವಾಸಿ ಮಂದಿರದಲ್ಲಿ ಮೇ 16 ರಂದು ಸಭೆ ನಡೆಸಲಾಯಿತು. ಸ್ವಾಮೀಜಿಗಳ ಹೋರಾಟಕ್ಕೆ ಬೆಂಬಲಿಸಿ ಮೇ 20 ರಂದು ಕೂಡ್ಲಿಗಿ ಪಟ್ಟಣ ಬಂದ್ ಹಾಗೂ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಬಂದ್ ಮಾಡಲಾಗುವುದು ಹಾಗೂ ತಾಲೂಕಿನ ಹೋಬಳಿ ವ್ಯಾಪ್ತಿಯಲ್ಲಿಯೂ ಬಂದ್ ಕರೆ ನೀಡಿ ಪ್ರತಿಭಟಿಸಲು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಹಾಗೂ ತಾಲೂಕಿನ ಪ್ರತಿ ಹೋಬಳಿಗಳಲ್ಲಿ ಸಮುದಾಯದಿಂದ ಹೋರಾಟ ನಡೆಸಲು ಕರೆ ನೀಡಲಾಗಿದೆ. ಸಭೆಯಲ್ಲಿ ವಾಲ್ಮೀಕಿ ಹಿರಿಯ ಮಹಿಳಾ ಮುಖಂಡರಾದ ಜಿಂಕಾಲ್ ನಾಗಮಣಿ ಮಾತನಾಡಿದರು. ಪರಿಶಿಷ್ಟ ಪಂಗಡಗಳಿಗೆ ನೀಡುತ್ತಿರುವ ಶೇಕಡಾ 3 ರಷ್ಟು ಮೀಸಲಾತಿಯನ್ನು ಶೇಕಡಾ 7.5 ಕ್ಕೆ ಹೆಚ್ಚಿಸುವಂತೆ ಆಗ್ರಹಿಸಿ ವಾಲ್ಮೀಕಿ ಗುರುಪೀಠದ ಶ್ರೀ ಪ್ರಸನ್ನಂದಾಪುರಿ ಸ್ವಾಮಿಗಳು ಕಳೆದ 95 ದಿನಗಳಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಸುತ್ತಿದ್ದು ಹೋರಾಟವನ್ನು ಬೆಂಬಲಿಸುವ ನಿಟ್ಟಿನಲ್ಲಿ 100ನೇ ದಿನವಾಗಿದ್ದು ನಿವೃತ್ತ ನ್ಯಾಯಮೂರ್ತಿ ಎಚ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಆಯೋಗವನ್ನು ರಚಿಸಿ ವರದಿಯನ್ನು ಪಡೆದುಕೊಂಡಿತ್ತು. ವರದಿಯಂತೆ ಮೀಸಲಾತಿಯನ್ನು ನಿಗದಿಪಡಿಸಲು ಆಗ್ರಹಿಸಲಾಗಿದೆ ಎಂದರು. ಎಲ್ಲರೂ ಆಯ್ಕೆ ಮಾಡಿ ಈಗ ಟೌನ್ ಏನಂತ ಸ್ವಲ್ಪ ಗೊತ್ತಿದ್ದಂಗ ಎಲ್ಲರಿಗೂ ಗೊತ್ತಾಗಿತ್ತು. ಹೌದಾ? ಮತ್ತೆ ಟೌನ್ ಬಿಟ್ಟು ಜಸ್ಟಿ ವೈಸ್ ಎಲ್ಲ ಹೋಗ್ಬಿಟ್ಟು ಅವ್ರಿಗೆಲ್ಲ ಅವೇರ್ನೆಸ್ ಕೊಟ್ಟು ಅವರೆಲ್ಲರೂ ಬಂದ್ರೆ ಈಗ ತಾಲೂಕಾದ್ಯಂತ ಎಲ್ಲಾ ಕಡೆಯಿಂದ ಜನಗಳು ಬಂದ್ರೆ ಪ್ರತಿಭಟನೆ ಕೂಡ ಚೆನ್ನಾಗಾಗ್ತದೆ. ಅದರ ಜೊತೆಗೆ ಒಂದು ರೋಡ್ ಬಂದ್ ಮಾಡಿ ತಹಸೀಲ್ದಾರ್ ಬಂದ್ ಮನವಿ ಕೊಟ್ಟರೆ ಚೆನ್ನಾಗಾಗ್ತದೆ. ಮತ್ತೆ ಎಲ್ಲರೂ ಅಭಿಪ್ರಾಯ ಏನ್ ಹೇಳ್ತೀರಿ ನೋಡಿ. ಈವರೆಗಿನ ಎಲ್ಲಾ ಸರ್ಕಾರಗಳು ಮೀಸಲಾತಿಗೆ ಭರವಸೆ ನೀಡಿದ್ದು ಇದುವರೆಗೂ ಯಾವುದೇ ಕ್ರಮ ವಹಿಸಿಲ್ಲ. ವಾಲ್ಮೀಕಿ ಗುರುಪೀಠದ ಶ್ರೀ ಪ್ರಸನ್ನಾನಂದ ಪುರಿ ಸ್ವಾಮಿಗಳು ಕಳೆದ 95 ದಿನಗಳಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಸೂಚನೆಯಂತೆ ಮೇ 20 ರಂದು ತಾಲೂಕು ಕಚೇರಿ ಸೇರಿದಂತೆ ವಿವಿಧೆಡೆ ಹೋರಾಟ ನಡೆಸಲಾಗುತ್ತದೆ. ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ಮೇ 20 ರಂದು ಕೂಡ್ಲಿಗಿ ಬಂದ್ ಹಾಗೂ ರಾಷ್ಟ್ರೀಯ ಹೆದ್ದಾರಿ 50 ರಸ್ತೆ ಬಂದ್ ಕರೆ ನೀಡಲಾಗಿದೆ ಎಂದರು. ವಾಲ್ಮೀಕಿ ಮಹಾಸಭಾದ ಅಧ್ಯಕ್ಷ ಸುರೇಶ್ ಮಾತನಾಡಿ ಕೂಡ್ಲಿಗಿ ತಾಲೂಕಿನಾದ್ಯಂತ ವಿವಿಧ ರೀತಿಯ ಹೋರಾಟಗಳನ್ನು ನಡೆಸಲಾಗುವುದು. ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ, ಎಸ್ಟಿ ನೌಕರರ ಸಂಘ, ದಲಿತ ಸಂಘಟನೆಗಳ ಒಕ್ಕೂಟ, ರೈತ ಘಟಕ ಸಹಯೋಗದಲ್ಲಿ ಬಂದ್ ಕರೆ ನೀಡಿದ್ದು ಪ್ರತಿಭಟನೆಗೆ ಸಾರ್ವಜನಿಕರು, ವರ್ತಕರು, ಸಕಲರು ಸಹಕರಿಸಬೇಕೆಂದು ಅವರು ಕೋರಿದ್ದಾರೆ. ಮುಖಂಡ ಕಾವಲಿ ಶಿವಪ್ಪ ನಾಯಕ ಮಾತನಾಡಿ ಕಳೆದ ಅನೇಕ ವರ್ಷಗಳ ಬೇಡಿಕೆಯಾಗಿದ್ದ ಪರಿಶಿಷ್ಟ ಸಮುದಾಯಗಳ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸುವ ಹೋರಾಟವನ್ನು ಸರ್ಕಾರಗಳು ಇದುವರೆಗೂ ಬೆಂಬಲಿಸದಿರುವುದು ಖಂಡನೀಯವಾಗಿದೆ. ಪ್ರಸ್ತುತ ಶೇಕಡಾ 3 ರಷ್ಟಿರುವ ಮೀಸಲಾತಿಯನ್ನು ಜನಸಂಖ್ಯೆ ಆಧಾರದ ಮೇಲೆ ಶೇಕಡಾ 7.5 ರಷ್ಟು ಹೆಚ್ಚಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಆಗ್ರಹಿಸುತ್ತಿದ್ದು ಈ ಬಗ್ಗೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕಾಗಿದೆ ಎಂದರು. ವಾಲ್ಮೀಕಿ ಮುಖಂಡರಾದ ಜಯರಾಮ್ ನಾಯಕ, ಬಿಕೆ ಮಂಜುನಾಥ, ಕಾರ್ಮಿಕ ಮುಖಂಡರಾದ ಎಚ್ ವೀರಣ್ಣ, ಗುನ್ನಳ್ಳಿ ರಾಘವೇಂದ್ರ, ಪಟ್ಟಣ ಪಂಚಾಯಿತಿ ಸದಸ್ಯ ಸಿರ್ಬಿ ಮಂಜುನಾಥ, ಎಂ ಚಂದ್ರಶೇಖರ್, ಬಾಸು ನಾಯಕ, ಯುವ ಮುಖಂಡರಾದ ಬಂಗಾರು ಹನುಮಂತ, ಗುರಿಕಾರ್ ರಾಘವೇಂದ್ರ, ದಲಿತ ಮುಖಂಡರಾದ ಗುಣಸಾಗರ್ ಕೃಷ್ಣಪ್ಪ, ಡಿಎಚ್ ದುರ್ಗೇಶ್, ಮಾದಿಗ ದಂಡೋರ, ನಾಯಕ ಸಾಲುಮಣಿ, ರಾಘವೇಂದ್ರ ವಾಲ್ಮೀಕಿ ಸಭಾದ ಪದಾಧಿಕಾರಿಗಳು, ವಿವಿಧ ದಲಿತ ಸಮುದಾಯದ ಮುಖಂಡರು, ಸಮಾಜದವರು ಇದ್ದರು.